ಟೆಕ್ನಾಲಜಿ ಬಗ್ಗೆ ಶಿವಣ್ಣವ್ರಿಗೂ ಎಷ್ಟು ಆ ಇರುತ್ತೆ ತಿಳ್ಕೊಬೇಕು ಅಂತ ಯಾಕೆಂದರೆ ಮೂವತ್ತೈದು ವರ್ಷದ ಜರ್ನಿ ಪ್ರತಿ ಸಿನಿಮಾದಲ್ಲೂ ನೀವು ಅವ್ರಿಗೆ ಯಾವುದೋ ಒಂದು ಫ್ರೀಡಮ್ ಕೊಡ್ತೀರಾ ನಿರ್ದೇಶಕರಿಗೆ ಅಥವಾ ಟೀಮ್ಗೆ ಈ ಥರದೊಂದು ಈ ಕ್ವಾಲಿಟಿ ನೋಡಿದಾಗ ಬಜರಂಗಿ ಹಾಲಿವುಡ್ ಮೇಕಿಂಗ್ ಕ್ವಾಲಿಟಿಗೆ ಸಮನಾಗಿ ಹೋಲಿಕೆ ಮಾಡ್ತಾ ಇದ್ದಾರೆ ಜನ ಮಾತಾಡ್ತಾ ಇದ್ದಾರೆ ಐ ಥಿಂಕ್ ನಾನು ಟೆಕ್ನಿಕಲಿಗೆ ತಲೆ ಕೆಡ್ಸ್ಕೊಳ್ಕೋಲ್ಲ ಟೆಕ್ನಿಕಲ್ ಮಾಡೋರು ಇದ್ದಾರೆ ಅದಕ್ಕೆ ಡೈರೆಕ್ಟರ್ ಅಂತ ನಾವು ಅವ್ರನ್ನ ಕ್ಯಾಪ್ಟನ್ ಅಂತ ಕರಿತೀವಿ ಕ್ಯಾಮ್ರಾಮನ್ ಇದ್ದಾರೆ ಅದಕ್ಕಂತ ಎಫೆಕ್ಟ್ಸ್ ನೋಡಿ ವಿಷ್ಯಲ್ ಎಫೆಕ್ಟ್ಸ್ ನೋಡಿ ಬಿ ಎಫೆಕ್ಸ್ ಅಂತ ಅವರು ಅವರು ಇದ್ದಾರೆ ಆ್ಯಂಡ್ ಕ್ಯಾಮ ಮ್ಯೂಸಿಕ್ ಅಂತ ಅರ್ಜೆಂಟ್ ಜನ ಸೊ ಅವ್ರವ್ರ ಕೆಲಸ ಅವ್ರು ಇರ್ಬೇಕಾದ್ರೆ ನಾನು ಅದಕ್ಕೆಲ್ಲ ತಲೆ ಅಲ್ಲ ಟ್ಯೂನ್ ಮಾತ್ರ ಕೇಳೋಕ್ಕೆ ಇಷ್ಟಪಡ್ತೀನಿ ಹೊರತು ಅದು ಬಿಟ್ಟರೆ ಬೇರೆ ಎಲ್ಲಾದುವೇ ನಾವು ಬಿಲಿವ್ ಇನ್ ಡೈರೆಕ್ಟರ್ ಆ್ಯಂಡ್ ವಿ ಟೇಕ್ ಹಿಸ್ ದಿಸ್ ಮನ್ ಆ್ಯಂಡ್ ಏನೇ ಇದ್ದರೂ ನಾ ಟೆಕ್ನಿಕಲ್ ಹೆಂಗೆ ಆಕ್ಟ್ ಮಾಡಬೇಕು ಅದು ನೋಡ್ತೀನಿ ಅಷ್ಟನ್ನು ಪರ್ಸ್ನಲಿ ಗೆಜೆಟ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ ಶಿವನ್ ಅವ್ರಿಗೆ ಯಾಕೆಂದರೆ ಹೊಸ ಕ್ಯಾಮ್ರಾಗಳು ಮತ್ತೊಂದಷ್ಟು ಯಾಕೆಂದರೆ ಬಂದು ಯಾವುದೇ ಬಂದರೂ ಅಷ್ಟು ಆ ಕುತೂಹಲದಿಂದ ನೋಡ್ತೀರಾ ಇದು ಏನು ಮತ್ತೊಂದು ತಿಳ್ಕೊತಾ ಇರ್ತಾರೆ ಕ್ಯಾಮ್ರ ಬಗ್ಗೆ ನ್ಯಾಚುರಲ್ ಅದು ಅದು ಎಲ್ಲಾದರೂ ನ್ಯಾಚುರಲ್ ನನಗೆ ಬೇರೆ ಇದೆಲ್ಲ ನಮ್ಮದು ಸಿನಿಮಾ ಗಿನ್ಸ್ ಎಲ್ಲ ಅಷ್ಟು ಇಲ್ಲ ಬಟ್ ಏನಲ್ಲ ಮನೇಲಿ ತಗೊಳ್ತಾರೆ ನಾವು ಯೂಸ್ ಮಾಡ್ತೀವಿ ಅಷ್ಟೇ ಹೊರತು ಅದರ್ವೈಸ್ ಐ ಆಮ್ ನಾಟ್ ವೆರಿ ಕ್ರೇಜಿ ಅಬೌಟ್ ದಟ್ ಗ್ಯಾಜೆಟ್ಸ್ ಬಟ್ ಐ ಇಂಟ್ರೆಸ್ಟೆಡ್ ಅಬೌಟ್ ಅವರ್ ಇಂಡಸ್ಟ್ರೀಲಿ ಏನು ಲೈಟ್ಸ್ ಬಂದಿದೆ ಏನು ಹೊಸ ಲೈಟ್ಸ್ ಬಂದಿದೆ ಏನು ಯಾವ ಥರ ಕ್ಯಾಮ್ರಾ ಬಂದಿದೆ ಯಾವ ರೀತಿ ಲೆನ್ಸಸ್ ಬಂದಿದೆ ಅದ್ರ ಮೇಲೆ ಜಾಸ್ತಿ ಗಮನ ನಮಗೆ ಬಜರಂಗಿ ಟು ಟ್ರೈಲರ್ ನೋಡಿದ ತಕ್ಷಣ ಫಸ್ಟ್ ಥಾಟ್ ನಿಮ್ಗೆ ಅನಿಸಿತು ಐ ಥಿಂಕ್ ವಾವ್ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಷ್ಟು ಏನು ಮಾಡ್ಬೋದು ಟೀಸರ್ ಬಂದಿದೆ ಟೀಸರ್ ಬಂದಿದೆ ಅದನ್ನು ಬಿಟ್ಟು ಏನು ಮಾಡ್ಬೋದು ಬಟ್ ವಿತೌಟ್ ಡೈಲಾಗ್ ವಿತೌಟ್ ಎನಿಥಿಂಗ್ ಓನ್ಲಿ ವಿಷುವಲ್ಸ್ಲಿ ಇಡೀ ಕಥೆನ ಹೇಳೋ ಕೊಟ್ಟಿದ್ದಾರೆ ಎಲ್ಲ ಇದೆ ಬಟ್ ವನ್ ಪೀಪಲ್ ಕಮ್ ಕಮಂಡ್ ಸಿ ದ ಫಿಲಮ್ ದಿ ಎಲ್ಸ್ ಸ್ಟಾರ್ಟ್ ಕನೆಕ್ಟಿಂಗ್ ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿ ಸೌಂಡ್ಲಿ ತುಂಬ ಚ ವಿತ್ ಸೌಂಡ್ ವಿತ್ ವಿಷಲ್ ಎಫೆಕ್ಟ್ಸ್ ವಿತ್ ಸ್ಪೆಷಲ್ ಎಫೆಕ್ಟ್ಸ್ ಎಲ್ಲದನ್ನೂ ಆ್ಯಂಡ್ ಅರ್ಜುನ್ ಜನಿಯಾಸ್ ವರ್ಕ್ ಎಡಿಟರ್ಸ್ ವರ್ಕ್ ಎಲ್ಲ ಭಾಳ ಇಂಟ್ರೆಸ್ಟಿಂಗ್ ಆಗಿ ಆ ಒಂದೂವರೆ ಎರಡು ನಿಮಿಷದಲ್ಲಿ ಇಡೀ ಕಥೆನ ಹೇಳಕ್ಕೆ ಹೋಗಿದ್ದಿರಲ್ಲ ಅದು ಚಾಲೆಂಜಿಂಗ್ ಫ್ಯಾಕ್ಟ್ ವಿತೌಟ್ ಎನಿ ಸಿಂಗಲ್ ಡಯಲಾಗ್ ಬ್ಯಾಕ್ಗ್ರೌಂಡ್ ಎಂಥ ಈ ಥರದೊಂದು ಸಿನಿಮಾ ಫ್ಯಾಂಟಸಿ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬಾ ಹೈಲೈಟ್ ಆಗುತ್ತೆ ಮತ್ತು ಅದು ಬಹ ಬಹಳ ಮುಖ್ಯ ಅರ್ಜುನ್ ಜನಯ ಅವರ ಕೆಲಸ ನಿಮಗೆ ಎಷ್ಟು ಇಷ್ಟ ಆಗಿತ್ತು ಟ್ರೈಲರ್ನೇ ಒಂದು ಜಲಕ್ ತೋರಿಸಿದ್ದಾರೆ ಹಿಂದಿನ ಸಿನಿಮಾಲ್ಲೂ ಕೂಡ ಐ ಥಿಂಕ್ ಅರ್ಜುನ್ ಜನ ಇಸ್ ಅ ವೆರಿ ಟ್ಯಾಲೆಂಟೆಡ್ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಟ್ಯಾಲೆಂಟೆಡ್ ಅವಾಗಿಂದ ನಾನು ಹೇಳ್ತಾಯಿದ್ದೆ ಫಸ್ಟ್ ನನ್ನ ಸಿನಿಮಾ ಮಾಡೋಕ್ಕೂ ಮುಂಚೆ ಅಂದರೆ ಹೇಳ್ತಿದ್ದೆ ತುಂಬ ಒಂದು ಮ್ಯೂಸಿಕ್ ಸೆನ್ಸ್ ಬಿರುಗಾಳಿ ಒಂದು ಸಾಂಗ್ ಇದೆ ಅವ್ರದ್ದು ಐ ಥಿಂಕ್ ವೆರಿ ಅಮೇಜಿಂಗ್ ಮ್ಯೂಸಿಕ್ ಡೈರೆಕ್ಟರ್ ನಂಗೆ ತುಂಬ ಇಷ್ಟ ಆತ ಆಮೇಲೆ ಯಾವಾಗ ಬ ಬಜರಂಗಿ ವಜ್ರಕಾಯ ಆ್ಯಂಡ್ ಕವಚ ಅವರೇ ಮಾಡಿದ್ದು ಆಮೇಲೆ ವಿಲ್ಲನ್ನು ಇವಾಗ ಬಜ್ರಂಗಿ ಟು ಇವಾಗ ವೇದ ನೆಕ್ಸ್ಟ್ ಎಲ್ಲ ಆಲ್ಮೋಸ್ಟ್ ನಮ್ಮ ಆಗಿ ಅವರೇ ಮಾಡ್ತಾ ಇದ್ದಾರೆ ಐ ಥಿಂಕ್ ಇಸ್ ಗಾಟ್ ವೆರಿ ತುಂಬ ನಾಲೆಜ್ ಇದೆ ಅವ್ರ ರಾಗಗಳು ಸರಿ ಇಲ್ಲ ಹೈ ಫೈ ಸಾಂಗ್ಸ್ ಆದರೂ ಸರಿ ಇಲ್ಲ ಇವಾಗಿನ ಜನ್ರೇಷನ್ಗೂ ಸರಿ ಆಗಿನ ಕಾಲದ ಜನ್ರೇಷನ್ಗೂ ಎಲ್ಲ ಟೈಪ್ನೂ ಅವರು ಹಿ ಜಸ್ಟ್ ಬ್ಲೆಂಡ್ಸ್ ದ ಮ್ಯೂಸಿಕ್ ಇನ್ ಎ ಡಿಫ್ರೆಂಟ್ ಸ್ಟೈಲ್ ಅಂದರೆ ಆ ಸೌಂಡಿಂಗ್ ಇದೆಯಲ್ಲ ಒಂಥರ ಬೇರೆ ಥರ ಸೌಂಡ್ ಆಗುತ್ತೆ ಸಾಫ್ಟ್ ಸಾಂಗ್ನು ಅವರು ಹೀ ಮೇಕ್ಸ್ ಇಟ್ ಬಿಗ್ ಲಾರ್ಜ್ ಲಾರ್ಜ್ ವಾಸ್ಟಾಗಿ ಕಾಣುತ್ತೆ ಐ ಥಿಂಕ್ ದಟ್ ಬ್ರಿಲಿಯನ್ಸ್ ಈಸ್ ವೆರಿ ಗುಡ್ ಅವ್ರ ಹತ್ರ ಅವರ ಕಾಸ್ಟ್ಯೂಮ್ ಮತ್ತು ಸ್ಟೈಲ್ ಬಗ್ಗೆ ಮಾತಾಡೋದಾದ್ರೆ ಈ ಸಿನಿಮಾದಲ್ಲಿ ಐ ಥಿಂಕ್ ಅರ್ಶಿನ್ಗೆ ಕ್ರೆಡಿಟ್ ಕೊಡ್ತೀನಮ್ಮ ಎಲ್ಲ ಬಿಕಾಸ್ ಈ ಡಿಸೈನ್ಸ್ ಎಲ್ಲದನ್ನು ಅವರೇ ಡಿಸೈನ್ ಮಾಡೋದು ಆ್ಯಂಡ್ ಮ್ಯೂ ಅವರು ಕಾಸ್ಟ್ಯೂಮ್ನ ಅವರು ಮಾಡ್ತಾರೆ ಅವ್ರ ಫ್ರೆಂಡೇ ಅವ್ರು ಯೋಗಿ ನಮಗೂ ಫ್ರೆಂಡೇನೆ ಬಂಗಾರ ಸನ್ ಆಫ್ ಬಂಗಾರ ಭಾಷೆ ಡಯರೆಕ್ಟ್ ಮಾಡಿದವರು ಐ ಯು ವಿರ್ ಆಲ್ ವೆರಿ ಕ್ಲೋಸ್ ಅವರು ಅವರವ್ರ ಸರ್ಕಲ್ ಅದು ಆಮೇಲೆ ಯೋಗಿ ಗೊತ್ತು ಏನು ಥರ ಅಣ್ಣನಿಗೆ ಥರ ಮಾಡ್ಬೋದು ಹೇಗೆ ಹೆಂಗೆ ಮಾಡಬೇಕು ಕಲರ್ ಕಾಂಬಿನೇಷನ್ ಆಗಲಿ ಎಲ್ಲ ಯೋಗಿನೇ ಮಾಡೋದು ಅದರಿಂದ ನನಗೆ ಅದ್ರ ಬಗ್ಗೆ ತೊಂದರೆ ಇಲ್ಲ ಗೆಟಪ್ ಅಂದರೆ ಅಶಾ ಬಟ್ ಏನಂದರೆ ಏನೋ ದೇವ್ರ ಆಶೀರ್ವಾದ ಏನೇ ಹಾಕಿದ್ರೆ ಸೂಟ್ ಆಗ್ಬಿಡುತ್ತೆ ಅಷ್ಟೇ ಅದು ದೇವ್ರ ಲಕ್ಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಾಸ್ಟ್ಯೂಮ್ ವಿಚಾರದಲ್ಲಿ ಶಿವಣ್ಣ ತುಂಬ ಪರ್ಟಿಕ್ಯುಲರ್ ಈ ಥರನೇ ಇರ್ಬೇಕು ಹೀಗೆ ಇರಬೇಕು ಇಲ್ಲ ಅದೆಲ್ಲ ಹರ್ಷ ಡಿಸೈನ್ ಮಾಡ್ತಾನೆ ನಾರ್ಮಲ್ ಫಿಲ್ಮ್ಸ್ ಓಕೆ ಈ ರೀತಿ ಸಿನಿಮಾಗಳು ಬಂದಾಗ ಹರ್ಷ ಈ ಡಿಸೈನ್ಸ್ ಕಾಸ್ಟ್ಯೂಮ್ಸ್ ದಿನನಿತ್ಯದಲ್ಲಿ ಬಳಸುವಂತ ನೀವು ಹೇಳ್ತೀರಾ ಒಂದು ಬಟ್ಟೆಗಳು ಮತ್ತು ಈ ಥರ ಕಾಸ್ಟ್ಯೂಮ್ಸ್ ಅಂದರೆ ನಿಮಗೆ ತುಂಬ ಹತ್ತಿರ ಆ ಒಂದು ಇಷ್ಟ ಆಯಿತು ಅಂದರೆ ಅದನ್ನ ತುಂಬ ವರ್ಷ ಗಂಡ ಕಾಯ್ಕೊತೀರಾ ಆ ಏನಾದ್ರು ಇದೆಯಾ ತುಂಬ ಇದೆ ಆ ಥರ ಜೀನ್ಸ್ಗಳು ತುಂಬ ಇದೆ ಆ ಥರ ಆ್ಯಂಡ್ ಯಾಕೆ ಇವಾಗ ಹಾಕಿರೋ ಪ್ಯಾಂಟೇ ಇದು ಆಲ್ಮೋಸ್ಟ್ ಹನ್ನೆರಡು ವರ್ಷ ಆಯಿತು ತಗೊಂಡು ಅದು ಇನ್ನೂ ಯೂಸ್ ಮಾಡ್ತೀನಿ ಎಲ್ಲೇ ಲಾಸ್ ಏಂಜಲಸ್ ತಗೊಂಡಿದ್ದು ಐ ಥಿಂಕ್ ಆ ಥರ ಟಿ ಶರ್ಟ್ ಆಗಲಿ ನಂಗೆ ತುಂಬ ಇಷ್ಟ ಅದು ಬಿಟ್ಟರೆ ಬೇರೆ ಯಾವುದ್ರಲ್ಲೂ ನನಗೆ ಇಂಟ್ರೆಸ್ಟ್ ಇಲ್ಲ ಜೀನ್ಸ್ ಒಳ್ಳೆ ಜೀನ್ಸ್ ಹಾಕಬೇಕು ಡಿಸೈನ್ಬ್ರೆ ಜೀನ್ಸ್ ಹಾಕಬೇಕು ಅದು ಒಂದು ಇದೆ ಅದು ಬಿಟ್ಟರೆ ನಾ ನಾರ್ಮಲ್ ಫಿಲ್ಮ್ಸ್ಗೆಲ್ಲ ಗೀತಾನೇ ಮಾಡ್ತಾರೆ ಕಾಸ್ಟ್ಯೂಮ್ಸು ಸೋಷಿಯಲ್ ಫಿಲ್ಮ್ಸ್ ಅಂದರೆ ನಾರ್ಮಲ್ ಫಿಲ್ಮ್ಸ್ ಅಂದರೆ ಅದರಲ್ಲೂ ಸಂ ಫಿಲ್ಮ್ ಡೈರೆಕ್ಟರ್ ಬಂದು ಕೇಳ್ಕೊತಾರೆ ಅಕ್ಕ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಅವಾಗ ಓಕೆ ಮಾಡಲಿ ಮಾಡಿ ಇವಾಗ ಅರ್ಶನ್ ಫಿಲ್ಮ್ ಆಲ್ಮೋಸ್ಟ್ ಎಲ್ಲ ಫಿಲ್ಮ್ಗೂ ಅರ್ಶನೇ ಅರ್ಶನೇ ಬಿಟ್ಬಿಟ್ಟಿದ್ದೀವಿ ಸೊ ಅದರಿಂದ ಪ್ರಾಬ್ಲಮ್ ಇಲ್ಲ ಸಮ್ ಫಿಲ್ಮ್ಸ್ ಬಂದುಬಿಟ್ಟು ಡೈರೆಕ್ಟರ್ ಕೇಳ್ತಾರೆ ಅಕ್ಕ ನೀವು ಮಾಡಿ ಸಿನಿಮಾಗೆ ನೀ ಸಿಗೋವರೆಗೂ ಕಂಪ್ಲೀಟ್ ಗೀತಾನೆ ಮಾಡ್ತಿರೋದು ಸೊ ಆ ಥರ ಒಂದೊಂದು ಸಿನಿಮಾದಲ್ಲಿ ಇವಾಗ ಶಿವಲಿಂಗ ಅವರೇ ಮಾಡಿದ್ದು ಪ್ರೀತ್ಸೆ ಅವರೇ ಮಾಡಿದ್ದು ಯುವರಾಜ ಅವರೇ ಮಾಡಿದ್ದು ಸೊ ಆ ಥರ ಕೆಲವು ಸಿನಿಮಾ ಇವರೇ ಮಾಡ್ತಾರೆ ಐ ಥಿಂಕ್ ಶಿ ಡಿಸೈನ್ಸ್ ದ ಕಾಸ್ಟ್ಯೂಮ್ ಟಗರು ಆಲ್ಮೋಸ್ಟ್ ಅವರು ಮಾಡಿದ್ರು ಆಮೇಲೆ ಆಲ್ಮೋಸ್ಟ್ ನಮ್ಮದು ಟಿ ಶರ್ಟ್ಸ್ ಬೇಕು ಅಂತ ಅವರೇ ಬಂದು ಹಾಗೆ ಅಕ್ಕ ಆಯ್ತಾರೆ ನೀವೇ ಒಂದು ಎರಡು ಮೂರು ಆ ಥರ ಇದು ಇದೊಂದು ಶರ್ಟ್ಸ್ ಇಷ್ಟ ಶಿವಣ್ಣ ಹಾಕೊಂಬಂದಿದ್ದಾರೆ ಅವ್ರು ಹೇಳಿದ್ರು ಯಾವ ಇಷ್ಟ ಹೇಳಿ ಸೂರ್ಯವರೇ ಅದು ಕಳಿಸ್ತೀನಿ ಅಂತ ಅದರ್ವೈಸ್ ಮೆಚ್ಚು ಫಿಲಮ್ಲೆಲ್ಲ ಸಮ್ ಫಿಲ್ಮ್ಸ್ ಡೈರೆಕ್ಟರ್ಸೇ ಮಾಡ್ತಾರೆ ಸಮ್ ಫಿಲ್ಮ್ಸ್ಗೆ ಗೀತಾನು ಮಾಡ್ತಾರೆ ಶಾಪ್ ರೆಗ್ಯುಲರ್ ಶಾಪಿಂಗ್ ಜಾಗ ಯಾವುದು ಶಿವನವ್ರ ರೆಗ್ಯುಲರಾಗಿ ಯೂಶ್ವಲಿ ನಾನು ಶಾಪ್ ಮಾಡೋದು ಒಂದು ಸಿಂಗಪುರ್ ಸಿಂಗಪೂರಲ್ಲಿ ಅದು ಬಿಟ್ಟು ಥಾಯ್ಲೆಂಡ್